ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ ಲೈವ್ ಡಾಟ್ ಕಾಮ್ ನಾನು ಮುಸ್ತಫಾ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ವಿರುದ್ಧ ಆಗಾಗ ಕೆಲ ದೂರುಗಳು ಕೇಳಿ ಬರ್ತಾ ಇದೆ ಆರಂಭದಲ್ಲಿ ಡಾಕ್ಟರ್ ಪ್ರಯಾಗ್ ಮಾನನಷ್ಟ ಮೊಕದ್ದಮಿಯ ಮೊಕದ್ದಮೆಯ ದೂರು ಕೇಳಿ ಬಂತು ಅದು ಬಹಳಷ್ಟು ಸಂಚಲನ ಮೂಡಿಸ್ತು ಅದಾದ ಬಳಿಕ ಮಹಾರಾಷ್ಟ್ರ ಮೂಲದ ಮಾನೆ ಎಂಬತ್ತು ಲಕ್ಷ ಬರೋಬ್ಬರಿ ಎಂಬತ್ತು ಲಕ್ಷ ವಂಚನೆಯ ಆರೋಪ ಹೊರಿಸಿದ್ರು ಈಗ ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ಹೊಸ ದೂರು ದಾಖಲಾಗಿದೆ ಆ ದೂರಲ್ಲಿ ಮಾಜಿ ಮುಖ್ಯಮಂತ್ರಿಯ ಹೆಸರು ಕೂಡ ತಳುಕು ಹಾಕೊಂಡಿದೆ ಮಾಜಿ ಮುಖ್ಯಮಂತ್ರಿಯ ಹೆಸರು ಹೇಳಿಕೊಂಡು ಎರಡು ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಚಂದನ್ ಗೌಡ ಆರೋಪ ಹೊರಿಸಿದ್ರು ಈಗ ಖುದ್ದು ಫ್ರೈ ಈಗ ಖುದ್ದು ಫ್ರೀಡಮ್ ಟಿವಿ ಲೈವ್ ಡಾಟ್ ಕಾಮ್ ಜೊತೆ ಚಂದನ್ ಗೌಡ ನಮ್ಮ ಜೊತೆ ಇದ್ದಾರೆ ಈ ಹೊಸ ಆರೋಪದ ಬಗ್ಗೆ ಒಂದಷ್ಟು ಅವ್ರ ಜೊತೆ ಮಾತನಾಡಿಸ್ತಾ ಹೋಗ್ತೀನಿ ಚಂದ್ರಗೌಡ ನಮಸ್ಕಾರ ನಮಸ್ತೆ ಸರ್ ಏನು ಡ್ರೋನ್ ಪ್ರತಾಪ್ ಆರಂಭದಲ್ಲಿ ಡ್ರೋನ್ ಪ್ರತಾಪ್ ಪರವಾಗಿ ಸಾಕಷ್ಟು ಪ್ರಮೋಷನ್ ಕೂಡ ಮಾಡ್ತಾ ಇದ್ರಿ ನೀವು ಇವರು ಸಡನ್ ಆಗಿ ಏನಕ್ಕೆ ಈ ಪ್ರತಾಪ್ ಈಗ ಏನು ರೆಸ್ಪಾನ್ಸ್ ಮಾಡ್ದಂಗಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ ಟಿಕೆಟ್ ವಿಚಾರಕ್ಕೋಸ್ಕರ ನಾವು ತುಂಬ ಕ್ಲೋಸ್ ಆದ್ವಿ ಹೋಗ್ತಾ ಹೋಗ್ತೀವಿ ನನಗೇನಂದ್ರೆ ನಾನು ಯಾಕೆ ಪ್ರಮೋಟ್ ಮಾಡಿದೆ ಅವತ್ತು ಅಂದರೆ ಚೇಂಜ್ ಆಗಿ ಬರ್ತಾರೆ ಪ್ರತಾಪ್ ಏನಾದರೂ ಮಾಜಿ ಮುಖ್ಯಮಂತ್ರಿ ಮಾಡಿಸಿದ್ರ ಕುಮಾರಸ್ವಾಮಿ ಅವ್ರನ್ನ ಎಷ್ಟು ಕೇಳಿದ್ರು ಒಟ್ಟು ನಿಮ್ಮಲ್ಲಿ ಎಷ್ಟು ಮೊತ್ತವನ್ನು ಕೇಳಿದ್ದಾರೆ ಡ್ರೋನ್ ಪ್ರತಾಪ್ ನಾವು ಕೂತ್ಕೊಂಡು ಮನೇಲಿ ಕುದ್ದಾಗ ಮಾತಾಡ್ಕೊಂಡಾಗ ಒಂದು ಐದು ವರ್ಷಕ್ಕೆ ಮಾತಾಡ್ಕೊಂಡ್ವಿ ಸರ್ ಈಗ ಆರಂಭದಲ್ಲಿ ನಿಮಗೆ ಡ್ರೋನ್ ಪ್ರತಾಪ್ ಯಾವ ರೀತಿ ಆತನ ಜಾಲಕ್ಕೆ ಒಳಪಡಿಸ್ಕೊಂಡ ಅಂತ ಸರ್ ಆ್ಯಕ್ಚುಲಿ ನನಗೆ ಬೇರೆಯೊಬ್ಬರು ಮಾಧವನವರು ಅವರು ಅವರಿಂದ ನನಗೆ ಇವರು ಪರಿಚಯ ಆದರು ಪ್ರತಾಪ್ ಅವರು ಬಟ್ ನನಗೆ ಅವರು ಆ್ಯಕ್ಚುಲಿ ನನಗೆ ಅವರು ಕ್ಯಾಶುವಲಾಗಿ ಮಾಮೂಲಿ ತುಂಬ ಕ್ಲೋಸ್ ಬರ್ತಾ ಬರ್ತಾ ಕ್ಲೋಸ್ ಆದ್ವಿ ಆಮೇಲೆ ಈ ಜೆರ್ ಪಿ ಟಿಕೆಟ್ ವಿಚಾರಕ್ಕೆ ಸ್ವಲ್ಪ ತುಂಬ ಟಿಕೆಟ್ ವಿಚಾರಕ್ಕೋಸ್ಕರ ನಾವು ತುಂಬ ಕ್ಲೋಸ್ ಆದ್ವಿ ಹೋಗ್ತಾ ಹೋಗ್ತಾ ಸೊ ಅದರಿಂದ ಈಗೇನು ಆಡಿಯೋ ಲೀಕ್ ಆಗಿದೆ ಅದ್ರ ಪರವಾಗಿ ನಾನು ಫಸ್ಟು ನಾನು ಏನಂದರೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಗೆ ಕ್ಷಮೆಯ ಕೇಳ್ತೀನಿ ಖಂಡಿತವಾಗ್ಲೂ ಇವ್ರಿಗೆ ಸನ್ಮಾನ್ಯ ಸಿ ಎಂ ಸಹ ಈಗ ಈಗಿನ ಡಿ ಸಿ ಎಮ್ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಕೂಡ ಕ್ಷಮೆ ಕೇಳ್ತೀನಿ ನನ್ನಿಂದ ಯಾವುದೇ ತ ಅದರಿಂದ ನನ್ನ ನನ್ನಿಂದ ಯಾವುದೇ ಅವ್ರಿಗೆ ಹರ್ಟ್ ಆಗಿದ್ರೆ ಖಂಡಿತ ನಾನು ಕ್ಷಮೆ ಕೇಳ್ತೀನಿ ಆಮೇಲೆ ನಮ್ಮ ಮಾಜಿ ಶಾಸಕರು ನಮ್ಮ ಸ್ಥಳೀಯ ಶಾಸಕರು ಮಳವಳಿ ಅಂದಾನಿ ಸಾಹೇಬ್ರಿಗೂ ಕೂಡ ನಾನು ಖಂಡಿತ ನಾನು ಅವ್ರಿಗೆ ಕ್ಷಮೆ ಕೇಳ್ತೀನಿ ಕ್ಷಮೆ ಹಚ್ಚ್ತೀನಿ ಏನಾರು ಇಲ್ಲಿಂದ ಅವ್ರಿಗೇನೂ ಅವರು ಯಾಕೆ ಪಾಪ ಅವ್ರಿಗೆ ತೊಂದರೆ ಆಗಿದ್ರೆ ನನ್ನಿಂದ ಖಂಡಿತ ನಾನು ಕ್ಷಮೆ ಹಚ್ಚಿಸ್ತೀನಿ ನನಗೆ ನನಗೆ ಟಿಕೆಟ್ ಅದು ನನಗೆ ಒಂದು ಪೊಲಿಟಿಕಲ್ ಇಂಟೆನ್ಷನ್ ಇದ್ದಿದ್ದು ಆಮೇಲೆ ಜನಸೇವೆ ಮಾಡಬೇಕು ಅಂತ ಇದ್ದಿದ್ದು ನನಗೆ ಕಾಮನ್ ಅದಿತ್ತು ಅದು ಮನಸಲ್ಲಿ ಬಟ್ ನನಗೆ ನಾನು ಈ ಪ್ರತಾಪ್ ಹೆಲ್ಪ್ ಮಾಡ್ತೀನಿ ಪ್ರತಾಪ್ ಅವರು ಅಂತಂದಾಗ ನಾನು ಹೆಲ್ಪ್ ಮಾಡ್ತಾರೆ ಅಂತ ಒಂದು ಇದ್ರ ಮನೋಭಾವನಲ್ಲೇ ಇದು ಮಾಡಿದೆ ಅಷ್ಟೇ ಬಟ್ ಇವರು ಸಡನ್ನಾಗಿ ಏನಕ್ಕೆ ಈ ಥರ ಪ್ರತಾಪ್ ಈಗ ಏನು ರೆಸ್ಪಾನ್ಸ್ ಮಾಡ್ದಂಗೆ ಇದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ ಅಂಡ್ ನನಗೆ ತುಂಬಾ ಈ ಏನಕ್ಕೆ ವರ್ಡ್ಸ್ ಕೊಟ್ಬಿಟ್ಟು ಕೊನೆಯಲ್ಲಿ ಆಮೇಲೆ ಇಂಥವ್ರ ಹೆಸರೆಲ್ಲ ಈಗ ಈಚ ಕಡೆ ಅಂದ್ರೆ ಈಗ ಅದು ಆಡಿಯೋ ಈಚ ಕಡೆ ಬಂದ್ಮೇಲೆ ಇಂಥ ದೊಡ್ಡ ದೊಡ್ಡವ್ರ ಹೆಸರು ಬಂದಾಗ ಅದನ್ನ ನನಗೂ ತುಂಬಾ ಬೇಸರ ಆಯಿತು ಅವರಿಗೆಲ್ಲ ಈ ಎಲ್ಲ ಇದಾಯ್ತಲ್ಲ ಅನ್ಬಿಟ್ಟು ತುಂಬ ಬೇಸರ ಆಗೋಯ್ತು ಸರ್ ಈ ಮಧ್ಯೆ ಒಂದು ಕ್ಲಾರಿಫಿಕೇಶನ್ ನ ಜನರಿಗೆ ಕೊಡ್ಬೇಕಾಗುತ್ತೆ ಚಂದನಗೌಡ ಡಾಕ್ಟರ್ ಏನು ಡ್ರೋನ್ ಪ್ರತಾಪ್ ಆರಂಭದಲ್ಲಿ ಡ್ರೋನ್ ಪ್ರತಾಪ್ ಪರವಾಗಿ ಸಾಕಷ್ಟು ಪ್ರಮೋಷನ್ ಕೂಡ ಮಾಡ್ತಾ ಇದ್ರಿ ನೀವು ಇದ್ದಕ್ಕಿದ್ದ ಹಾಗೆ ಆತ ಬಿಗ್ ಬಾಸ್ ಮನೆಗೆ ಹೋಗ್ತಾನೆ ಖ್ಯಾತಿಯನ್ನು ಪಡೆದುಕೊಳ್ತಾನೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾನೆ ಆಗ ಚಂದನಗೌಡ ಡ್ರೋನ್ ಪ್ರತಾಪ್ ವಿರುದ್ಧ ತಿರುಗಿ ಬೀಳ್ತಾರೆ ಇದರಲ್ಲಿ ಒಂದಷ್ಟು ಗೊಂದಲಗಳಿದೆ ಹೇಳಿ ಸರ್ ಬಿಗ್ ಬಾಸ್ ಮನೆ ಮನೆಗೆ ಹೋದಾಗ ನಾನೇ ಕೂಡ ನನ್ನ ವೈಯಕ್ತಿಕ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಆಮೇಲೆ ನನಗೆ ಬೇ ಬೇಕಾದವ್ರಿಗೆ ನಾನೇ ಪ್ರಮೋಟ್ ಮಾಡಿದ್ದೀನಿ ಏನಂದರೆ ಮಾಡಿ ವೋಟ್ ಮಾಡಿ ಗೆಲ್ಲಿ ಪ್ರತಾಪ್ ಅಂತ ಅಂದ್ಬಿಟ್ಟು ನಾನೇ ಪ್ರಮೋಟ್ ಮಾಡಿದ್ದೀನಿ ದೆನ್ ಆಮೇಲೆ ಥ್ರೂ ನಿಮ್ಮ ಮೀಡಿಯಾಗಳಲ್ಲೂ ಕೂಡ ನಾನು ಅವ್ರಿಗೆ ಪ್ರಮೋಟ್ ಮಾಡಿದ್ದೀನಿ ಸರ್ ಬಟ್ ನನಗೆ ಅನ್ಸೋದು ಏನಂದರೆ ಆವತ್ತು ಓಕೆ ನಾನು ಆವತ್ತು ಹೇಳಿದ್ನಲ್ಲ ಬಿಗ್ ಬಾಸು ಒಂದು ರಿಯಾಲಿಟಿ ಶೋ ಅದರಲ್ಲಿ ಪ್ರತಾಪು ನಿಮಗೆಲ್ಲ ಚೆನ್ನಾಗಿದ್ದಾನೆ ಮೆಚ್ಚುಗೆ ಅನಿಸುತ್ತೆ ಅಂದರೆ ಖಂಡಿತ ನೀವು ಓಟ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರ ತಂದೆ ತಾಯಿ ಪರವಾಗಿ ನಾನು ಓಟ್ ಓಟ್ ಕೇಳಿದೆ ಅವತ್ತು ನಾನು ಅವ್ರ ಪರವಾಗಿ ಪ್ರಮೋಷನ್ ಕೂಡ ಮಾಡಿದೆ ಬಟ್ ನನಗೆ ಅದು ಅವತ್ತು ನಾವು ಏನಾರು ಅಲಿಗೇಷನ್ ಮಾಡಿದ್ರೆ ಮಾತಾಡಿದ್ರೆ ಅದು ತಪ್ಪಲ್ಲ ತಪ್ಪದು ಕೊಡಿಸ್ತೀನಿ ಅಂತ ಹೌದು ಜಿಲ್ಲಾ ಪಂಚಾಯತ್ ಟಿಕೆಟ್ ಹೇಳ್ಕೊಂಡು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಹೆಸರು ಹೇಳ್ಕೊಂಡು ಕುಮಾರಣ್ಣನ ಹೆಸರು ಹೇಳ್ಕೊಂಡು ನನ್ನ ಹತ್ರ ಇದ್ಮಾಡಿದ್ರು ನನ್ಗೆ ಏನಂದ್ರೆ ನಾನು ಯಾಕೆ ಪ್ರಮೋಟ್ ಮಾಡದೆ ಅವತ್ತು ಅಂದ್ರೆ ಚೇಂಜ್ ಆಗಿ ಬರ್ತಾರೆ ಪ್ರತಾಪು ಆ ಮನಸ್ಥಿತಿಯಲ್ಲೇ ನಾನು ಇದ್ದೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಪ್ರತಾಪ್ ಬಿಗ್ ಬಾಸ್ ಮನೇಲಿ ಪ್ರತಾಪ್ ಬಿಗ್ ಬಾಸ್ ಮನೇಲಿ ಇದ್ದಾರೆ ಆ ಟೈಮ್ ಅಲ್ಲಿ ನಾವೇನಾದ್ರೂ ಮಾತಾಡಿದ್ರೆ ಅದು ರಾಂಗ್ ಅಂತ ಅನಿಸ್ತು ನನಗೆ ಅದು ನಾವು ಮಾತಾಡೋದು ಸರಿ ಇಲ್ಲ ಅಂತ ಅನಿಸ್ತು ಯಾಕೆಂದ್ರೆ ಅವ್ರು ಹೊರ್ಗಡೆ ಇವಾಗ ಹೊರಗಡೆ ಇದ್ದಾರೆ ಇವಾಗ ನಾನು ಮಾತಾಡ್ತಾ ಇನ್ನು ಇವಾಗ ನಾನು ಕ್ವಶನ್ ರೇಸ್ ಮಾಡ್ತಾ ಇನ್ನ ಏನು ಪ್ರಾಬ್ಲಮ್ ಆಗಿದೆ ಅಶೋಕ್ ಬಗ್ಗೆ ನಾನು ಅವ್ರ ಮಾತಾಡ್ಲಿಕ್ಕೆ ನಾನು ಟೈಮ್ ಕೇಳ್ತಾ ಬಟ್ ಅವರು ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಇವೆಲ್ಲ ಏನಂದ್ರೆ ಡಿಸ್ಕಶನ್ ಮಾಡ್ಕೊಳಕ್ ರೆಡಿ ಇಲ್ಲ ಬಟ್ ಆವತ್ತಿನ ಟೈಮಲ್ಲಿ ಏನಕ್ಕೆ ನಾನು ಮಾಡಿದೆ ಅಂದರು ಒಳಗಡೆ ಇದ್ದಾರೆ ಬಿಡಪ್ಪ ಬಂದು ಈಚು ಕಡೆ ಎಲ್ಲ ಮಾತಾಡ್ತಾರೆ ಅಂತ ನಾನು ಆ ಮನಸ್ಥಿತಿಯಲ್ಲಿದ್ದೆ ಇವನ್ ಸಾರಾಂಗ್ ಮಹಾರಾಷ್ಟ್ರದಿಂದ ಬಂದು ಕಂಪ್ಲೇಂಟ್ ಕೊಟ್ಟಾಗಲೂ ಕೂಡ ಅವತ್ತು ಸಾಯಂಕಾಲನೇ ಅವ್ನು ಅವನೇನು ಪ್ರೆಸ್ ಮೀಟ್ ಮಾಡಿ ಸಾಯಂಕಾಲನೇ ನಾನು ಹೇಳಿದ್ದೀನಿ ಏನಂತ ಸಾರಾಂಗ್ ಈ ಸಾರಾಂಗ್ನ ಕೊಂಡಿಸ್ಕೊಂಡು ಜೊತೆಲೇ ಇಬ್ಬರು ವಿಡಿಯೋ ಮಾಡಿದ್ದೀವಿ ಸದ್ಯಕ್ಕೆ ಬೇಡ ಅವರು ಬಂದ ಮೇಲೆ ಬೇಕಾದರೆ ಅವ್ರು ಏನಾರು ಕೊಟ್ಟಿಲ್ಲ ಅಂದರೆ ಇದೇ ಮೀಡಿಯಾ ಇರದೆ ಇದೇ ಪೊಲೀಸ್ ಇದೆ ಕಂಪ್ಲೇಂಟ್ ಕೊಟ್ಟು ಬೇರೆ ಏನು ಫರ್ದರ್ ಲೀಗಲ್ ಇನ್ಫಾ ಲೀಗಲಾಗಿ ಏನು ಆ್ಯಕ್ಷನ್ಸ್ ತೊಗೋಬೇಕು ಅದ್ರ ಬಗ್ಗೆ ಮಾತಾಡೋಣ ಅವ್ರು ಬಂದು ಕೊಟ್ಟಿಲ್ಲ ಅಂದ್ರೆ ಬಟ್ ಒಬ್ಬ ವ್ಯಕ್ತಿ ಒಳಗಿದ್ದಾಗ ಒಂದ್ ಮೂರು ತಿಂಗಳು ಬಿಗ್ ಬಾಸ್ ಒಳಗಿದ್ದಾರೆ ಮನೆ ಒಳಗಿದ್ದಾರೆ ನಾವು ಸುಮ್ಮನೆ ಸಡನ್ ಆಗಿ ಈಗ ಮಾಡೋದು ಬೇಡ ಸರ್ ಅವ್ರ ಹತ್ರ ಹೇಳಿದ್ರು ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು ವಿರುದ್ಧ ಸೊ ಇದೆಲ್ಲ ಗೊತ್ತಿದ್ದು ಕೂಡ ಚಂದನ್ ಗೌಡ ಯಾಕೆ ಈ ವಂಚನೆಗೆ ಒಳಗಾದ್ರು ಅಂತ ಸರ್ ಈಗ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಮೋಸ ಹೋಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಈ ಇವ್ರ ವಿಚಾರದಲ್ಲಿ ದೆನ್ ನನಗೆ 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 ಸುದೀಪ್ ಸರ್ ನನಗೆ ಸುದೀಪ್ ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅವ್ರ ಮೋಟಿವೇಶನಲ್ ಸ್ಪೀಚಸ್ನ ನಾನು ತುಂಬಾ ನೋಡ್ತಾ ಇರ್ತೀನಿ ಅಂತ ಸುದೀಪ್ ಸರ್ ಅಂಥ ಸ್ಟೇಜಲ್ಲಿ ಅವ್ರು ಶಮ್ ಶಮಿಸುವಾಗ ನಾವೆಲ್ಲ ಏನು ಲೆಕ್ಕ ಸರ್ ಅವತ್ತು ನಾನು ಕೂಡ ಇವರು ಸೆಕೆಂಡ್ ಟೈಮು ಇಲ್ಲ ಚೇಂಜ್ ಆಗಿದ್ದೀನಿ ಈಗ ಸೆಕೆಂಡ್ ಟೈಮ್ ಏನಾರು ಒಂದು ಒಂದೇನಾರು ಒಂದು ಡೆವಲಪ್ಮೆಂಟ್ ಕಡೆ ಬರಬೇಕು ಅವಾಗೆಲ್ಲ ಫಸ್ಟ್ ಟೈಮ್ ಏನೋ ಆಗ್ಬಿಟ್ಟಿದೆ ಅದೆಲ್ಲ ಅಲಿಗೇಷನ್ ಬಿಟ್ಬಿಟ್ಟು ಈಗ ಸೆಕೆಂಡ್ ಟೈಮ್ ನಾನು ಏನಾರು ದೊಡ್ಡದಾಗಿ ಅಲಿಕ್ ಏನಾರು ಒಂದು ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂದಾಗ ಬ್ಯಾಕ್ ಪೋನಲ್ಲಿ ನಿಂತ್ಕೊಳ್ಳಿ ಅಂದಾಗ ಆಮೇಲೆ ಇವೆಲ್ಲ ಈಗ ನಮಗೆ ಇವೆಲ್ಲ ಈ ಟಿಕೆಟ್ ವಿಚಾರಕ್ಕೆಲ್ಲ ತುಂಬ ಆತ್ಮೀಯರಾಗಿದ್ವಿ ನಾವು ಫ್ರೆಂಡ್ಶಿಪ್ ಬೆಳೀತು ನಮಗೆ ಆಮೇಲೆ ತುಂಬ ಚೆನ್ನಾಗಿದ್ವಿ ಸೊ ಅದರಿಂದ ನಾನು ಸಪೋರ್ಟ್ ಮಾಡಿದೆ ಸರ್ ಚೇಂಜ್ ಆಗ್ಬೋದಲ್ವ ಮನುಷ್ಯ ಇವಾಗ ನಾವು ಹ್ಯೂಮನ್ಸ್ ನಮ್ಮ ಲೈಫಲ್ಲೂ ಈಗ ಆಗಿದೆ ನನ್ನ ಲೈಫಲ್ಲೂ ಆಗಿದೆ ತುಂಬ ತಪ್ಪುಗಳಾಗಿರುತ್ತೆ ಬಟ್ ನಾನು ಚೇಂಜ್ ಆಗಿ ನಡ ನಡ್ಕೊಂಡು ಹೋಗೋಕ್ಕೆ ಅದು ಆಪ್ಷನ್ ಇದೆ ಅಲ್ವಾ ಇವನ್ ಅವನು ಚೇಂಜ್ ಆಗಿ ಬರ್ಬೋದಲ್ವಾ ಅಂತ ನಾನು ಅಂದ್ಕೊಂಡೆ ಬಟ್ ನನಗೆ ಗೊತ್ತಿಲ್ಲ ಅವನು ಏನೇನು ತಪ್ಪು ಮಾಡ್ತಿದ್ದಾನೆ ಇವಾಗ ಆಮೇಲೆ ಅವಾಗ ಏನು ಏನಂತ ಹೇಳಿದ್ದಾನೆ ಅಂದರೆ ಡಿ ಜಿ ಸಿ ಸರ್ಟಿಫಿಕೇಟ್ ಇದೆ ಆಮೇಲೆ ಎಲ್ಲ ಲೈಸೆನ್ಸ್ ಇದೆ ಅಂದ್ಬಿಟ್ಟು ನನಗೆ ಅವರು ಸಪೋರ್ಟ್ ಕೇಳಿತು ಡ್ರೋನ್ ಫ್ಲೈ ಮಾಡಕ್ಕೆ ಇನ್ನೇ ಇನ್ನು ಒಂದು ಕಡೆ ಡ್ರೋನ್ ಪ್ರತಾಪ್ ವಿರುದ್ಧ ಸುಮ್ಮನೆ ಕೆಲವರು ಆರೋಪ ಮಾಡ್ತಾರೆ ಅಂತ ಒಂದಷ್ಟು ರೂಮರ್ಸ್ಗಳಿದಾವೆ ಪೊಲಿಟಿಕಲ್ ವಿಚಾರ ಬಂದರೆ ಯಾರೂ ಕೂಡ ಪೊಲಿಟಿಕಲ್ ಮ್ಯಾಟರ್ಸಲ್ಲಿ ಲೈಮ್ ಲೈಟಲ್ಲಿ ಬಂದ್ಬಿಟ್ಟು ಯಾರೂ ಫೋನ್ ಪೇನೋ ಕೆ ಗೂಗಲ್ ಪೇನೋ ಅದರ್ವೈಸ್ ಆನ್ಲೈನ್ ಟ್ರಾನ್ಸಾಕ್ಷನ್ ಯಾರೂ ಮಾಡಲ್ಲ ಸರ್ ನಿಮ್ಗೆ ಇವಾಗ ತುಂಬ ಚೆನ್ನಾಗಿ ಗೊತ್ತಿದೆ ಇವತ್ತು ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳೇ ಹೇಳಿದ್ದಾರೆ ದೊಡ್ಡ ದೊಡ್ಡ ಲೀಡರ್ಗಳೇ ಹೇಳಿ ಹೇಳಿರ್ತಾರೆ ಒಳ್ಳೆ ಉನ್ನತ ಸ್ಥಾನದಲ್ಲಿರೋ ಲೀಡರ್ಗಳೇ ಹೇಳಿರ್ತಾರೆ ಇವತ್ತು ಹಣ ಇಲ್ದಂಗೆ ಚುನಾವಣೆ ನಡೆಯೋಲ್ಲ ಅಂತ ಬಟ್ ಇವತ್ತಕ್ಕೆ ಸಮ್ ಸಮ ಈ ಒಂದು ಎಮ್ ಎಲ್ ಎಲೆಕ್ಷನ್ ನಡಿಬೇಕು ಅಂದರೆ ಒಂದಿಷ್ಟು ಲಕ್ಷ ಅಂತ ಅಂದ್ಬಿಟ್ಟು ಅಷ್ಟೇ ಅವ್ರಿಗೆ ಇದಿದೆ ಏನು ಅದ್ರ ಮೇಲೆ ಅವ್ರು ಖರ್ಚು ಮಾಡೋಂಗಿಲ್ಲ ಬಟ್ ಅದು ಎಲ್ರಿಗೂ ಸಾರ್ವಜನಿಕವಾಗಿ ಗೊತ್ತಿದೆ ಇವತ್ತೇನಂದ್ರೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಖರ್ಚಾಗೋ ಜಾಗಲ ಐವತ್ತು ಕೋಟಿ ಖರ್ಚಾಗಿರುತ್ತೆ ಅದನ್ನೆಲ್ಲ ಅವ್ರು ಯಾರೂ ಪುರಾವೆ ತೋರಿಸಿ ಕೊಡೋಕ್ಕಾಗಲ್ಲ ಸೊ ಇದು ಚುನಾವಣೆ ಅನ್ನೋ ವಿಚಾರಕ್ಕೆ ಅಂದರೆ ಚುನಾವಣೆಗೆ ಲಿಂಕ್ಡ್ ಬೇಸ್ ವಿಚಾರ ಟಿಕೆಟ್ ವಿಚಾರ ಆಗಿದೆ ಕೊಟ್ಟಿರೋದು ನನ್ನದು ತಪ್ಪಿದೆ ಫಸ್ಟ್ ಆಫ್ ಆಲ್ ಬಟ್ ನನಗೆ ಏನಂದ್ರೆ ನನಗೆ ಕೊಟ್ಟಿರೋದು ಆಯಿತು ನನ್ನ ಮಾಡ್ಕೊ ಅದು ಸ್ವಲ್ಪ ನನ್ನ ನಂಬ್ಬಿಟ್ಟದನ್ನ ಆಯಿತು ನನ್ನ ಅವ್ರಿಗೆ ಪ್ರೊವಾಕ್ ಮಾಡ್ಕೊಬಿಟ್ಟು ಅವ್ರು ಪ್ರೊವಾಕ್ ಮಾಡ್ಕೊಂಡಿರೋದಕ್ಕೆ ನಾನು ಒಪ್ಕೋಬಿಟ್ಟಿದ್ದೀನಿ ಬಟ್ ನಾನು ಏನಂದ್ರೆ ಅದಕ್ಕೂ ನಾನು ಸಾರಿ ಕೇಳ್ತೀನಿ ಫಸ್ಟ್ ಬೇರೆಯವ್ರಿಗೆ ಸಂದೇಶ ಹೋಗ್ಬಾರ್ದು ಇನ್ನು ಬೇರೆಯವರು ಈ ಥರ ಮಾಡ್ಕೋಬಾರ್ದು ತೊಂದರೆ ಆಗಬಾರ್ದು ಅನುಮಾನಗಳು ಯಾವಾಗ ಶುರುವಾಯಿತು ನಿಮಗೆ ಅಂತ ಸರ್ ನನಗೆ ಯಾವಾಗ ಬಿಗ್ ಬಾಸಿಂದ ಇಂದ ಈಚ್ ಕಡೆ ಬಂದರೂ ಫೋನ್ಗಳು ಯಾವಾಗ ನನ್ನ ಫೋನ್ ಅಟೆಂಡ್ ಮಾಡಿಲ್ಲ ಅವರ ಸ್ನೇಹಿತರು ಆಪ್ತರಿಗೊಬ್ಬರಿಗೆ ಫೋನ್ ಮಾಡಿದೆ ಅವ್ರಿಗೂ ಕೂಡ ಅವರು ಫೋನ್ ಮಾಡಿ ಅವರು ಕೊಡ್ಲಿಕ್ಕೆ ರೆಡಿ ಇಲ್ಲ ಅಲ್ಲಿದ್ದಾರಾ ಇಲ್ಲಿದ್ದಾರ ಅಂತ ಬಿಝಿ ಅಂತ ಅಂದ್ಬಿಟ್ಟು ಯಾವಾಗ ಹೇಳಲಿಕ್ಕೆ ಶುರು ಮಾಡಿದ್ರು ನನಗೆ ಕ್ಲಿಯರ್ ಕಟ್ ಆಗಿ ಯಾಕೆಂದ್ರೆ ಹೋಗೋಕ್ಕಿಂತ ಮುಂಚೆನೇ ಒಂಥರ ಇವರು ರಿಯಾಕ್ಟ್ ಮಾಡ್ತಿದ್ರು ಈ ಟಿಕೆಟ್ ವಿಚಾರ ಎಲ್ಲ ಎದುರುಗಡೆ ಯಾಕೆಂದರೆ ಅದನ್ನೆಲ್ಲ ನಾವು ಯಾವುದು ಫೋನಲ್ಲಿ ಮಾತಾಡ್ತಿರ್ಲಿಲ್ಲ ನಾವು ಎದುರುಗಡೆ ಕೂತ್ಕೊಂಡಾಗ ಅದ್ರ ಬಗ್ಗೆ ಮಾತಾಡ್ತಿದ್ದೆವು ಸೊ ನನಗೆ ಅವಾಗ ಏನೋ ಒಂಥರ ನನಗೆ ಅವ್ರು ಈಚೆ ಬಂದ ಮೇಲೆ ಸೊ ಇಷ್ಟು ಚೇಂಜ್ ಆಮೇಲೆ ಪಕ್ಕ ಇವರು ಇದನ್ನು ಈ ಮಾತುಗಳನ್ನ ಯಾವುದನ್ನೂ ಉಳಿಸ್ಕೊಳ್ಳಲ್ಲ ಅನ್ನೋದು ನನಗೆ ಖಂಡಿತ ಗೊತ್ತಾಯಿತು ಸರ್ ಬಟ್ ನಾನು ಮೂರು ನಾಲ್ಕು ತಿಂಗಳು ಅವ್ರಿಗೆ ಯಾವುದೇ ಸ್ವಾರ್ಥ ಇಲ್ದಂಗೆ ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ ಸರ್ ಹೆಲ್ಪ್ ಮಾಡಿದ್ದೀನಿ ಏನು ಸ್ವಾರ್ಥ ಇಲ್ದಂಗೆ ನನಗೆ ನನಗೆ ಬರೀ ನನಗೇನಂದ್ರೆ ನಾವು ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಟಿಕೆಟ್ ವಿಚಾರ ಕ್ಲೋಸ್ ಆದ್ವಿ ಅಷ್ಟೇ ಬಟ್ ನಮಗೆ ಬರ್ತಾ 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 ನಾವು ಪರ್ಸ್ನಲಿ ತುಂಬ ಬಾಂಡ್ ಆದ್ವಿ ಸರ್ ಪರ್ಸ್ನಲ್ ಆಗು ನಾವು ತುಂಬ ಆಮೇಲೆ ಇವಾಗೂ ಹೇಳ್ತೀನಿ ಪ್ರತಾಪ್ ನನ್ನ ಫ್ರೆಂಡೇ ಆ್ಯಂಡ್ ಇವಾಗಲೂ ಪರ್ಸ್ನಲ್ಲಾಗಿ ಅವ್ರೂ ಪ್ರತಾಪ್ ನಾನು ಚೆನ್ನಾಗೇ ಇದ್ವಿ ಅದರಲ್ಲೇನಿಲ್ಲ ಬಟ್ ಸಡನ್ನಾಗಿ ಡೋಣೋ ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಅಟ್ ಲೀಸ್ಟ್ ಮಾತಾಡೋಕು ರೆಡಿ ಇಲ್ಲ ಅಂತ ಅಂದ್ಮೇಲೆ ಮುಂದಕ್ಕೆ ಅದು ಏನು ಈಗ ಪ್ರತಾಪ್ನ ಒಂದು ಕಂಪನಿಯಲ್ಲಿ ಸಾಕಷ್ಟು ಜನ ಇದ್ದಾರೆ ಹೌದು ಸರ್ ಆ ಒಂದು ಪ್ರತಾಪ್ ತಂಡದಲ್ಲಿ ಯಾರನ್ನ ಪರಿಚಯ ಸರ್ ನನಗೆ ಪ್ರತಾಪ್ ತಂಡದಲ್ಲಿ ಒಂದು ಮೂರ್ನಾಲ್ಕು ಜನ ಪರಿಚಯ ಇದ್ದಾರೆ ಓಕೆ ಒಂದು ಮೂರ್ನಾಲ್ಕು ಜನ ಪರಿಚಯ ಇದ್ದಾರೆ ನನಗೆ ಒಂದು ಮೂರ್ನಾಲ್ಕು ಜನ ಐದಾರು ಜನ ಆಸ್ಪಾಸಲ್ಲಿ ಪರಿಚಯ ಇದ್ದಾರೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರೋ ಪ್ರಕಾರ ಡ್ರೊನಾರ್ಕ್ ಕಂಪನಿಲಿ ಯಾರೂ ವರ್ಕ್ ಮಾಡ್ತಾ ಇಲ್ಲ ಅಂತ ಅನ್ಕೊಳ್ತೀನಿ ಅಂದರೆ ತುಂಬ ಜನ ವರ್ಕ್ ಮಾಡ್ತಾ ಇಲ್ಲ ವರ್ಕ್ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಯಾರು ಪ್ರತಾಪ್ ಅವರೇ ಎಲ್ಲ ನೋಡ್ಕೊಳ್ತಿದ್ದಾರೆ ಆ್ಯಂಡ್ ಒಂದು ಸೆಕ್ಯೂರಿಟಿ ಇದ್ದಾರೆ ಅದರಲ್ಲಿ ನಾನು ನೋಡಿದ ಮಟ್ಟಿಗೆ ಇನ್ನೇನು ಒಂದು ಏನೊಂದು ಟೆಂಪ್ರರಿ ಅವತ್ತು ಆವಾಗ ನಮ್ಮ ನಮ್ಮ ಊರಿಗೆ ಬಂದು ಅವರು ಡ್ರೋನ್ ಫ್ಲೈ ಮಾಡುವಾಗ ಟೆಂಪ್ರರಿ ಒಂದು ನಾಲ್ಕು ಜನ ಹೈಯರ್ ಮಾಡಿಕೊಂಡು ಅದು ಬೇರೆಗಡೆ ಜೈಪುರ್ ಕಂಪ್ನಿಯಿಂದ ಹೈಯರ್ ಮಾಡಿಕೊಂಡು ಅವರು ಅಲ್ಲಿ ಡ್ರೋನ್ ಫ್ಲೈ ಮಾಡಿಸ್ಕೊಂಡ್ರು ಅಷ್ಟೇ ಅವ್ರ ಹತ್ರ ಬಿಟ್ಟು ಇವ್ರೇನು ಇಲ್ಲಿ ವರ್ಕ್ ಇಲ್ಲ ಒಂದು ಆಮೇಲೆ ಸುಮಾರು ಕಡೆ ಹೇಳಿದ್ದಾರೆ ಒಂದು ಹದಿನೈದು ಇಪ್ಪತ್ತು ಜನ ಎಂಪ್ಲಾಯ್ಸ್ ಇದ್ದಾರೆ ತುಮಕೂರಲ್ಲಿ ಡ್ರೋನ್ ಫ್ಲೈ ಮಾಡಿಸಿದ ಸಿ ಡೆಫಿನೆಟ್ಲಿ ಸರ್ ಅದೆಲ್ಲ ತಪ್ಪಿದೆ ತಪ್ಪಿದೆ ಆಮೇಲೆ ಅದಕ್ಕೆ ಖಂಡಿತ ಅದಕ್ಕೆ ಅದು ಅವರು ಬೇಸ್ಲೆಸ್ ಆಗಿ ಹೇಳಿರ್ತದ್ದು ಅದು ಇಲ್ಲವೇ ಇಲ್ಲ ಆ್ಯಂಡ್ ನನ್ನ ನನ್ನ ತಂದೆಯೂ ಕೂಡ ಒಂದು ಸಣ್ಣ ಉದ್ಯಮ ಉದ್ಯಮಿ 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 ಸೊ ಅವರು ಒಂದು ಸಣ್ಣ ಬಿಸ್ನೆಸ್ಮ್ಯಾನು ಇವತ್ತು ಒಂದು ಎಂಪ್ಲಾಯ್ ಇಟ್ಕೊಳ್ತೀವಿ ಅಂದರೆ ಒಂದು ಇ ಎಸ್ ಐ ಪಿ ಎಫ್ ಆಡಿಟರ್ ಕೇಳಿದರೆ ಎಲ್ಲ ಇದನ್ನು ಇನ್ಫಾರ್ಮೇಷನ್ ಕೊಡ್ತಾರೆ ಒಂದು ಇ ಎಸ್ ಐ ಪಿ ಎಫ್ ಅವ್ರ ಹತ್ರ ಏನಾದರೂ ಒಂದು ಪುರಾವೆ ಇದೆಯಾ ಒಂದು ಎಂಪ್ಲಾಯಿಗೆ ಎಸ್ ಎಸ್ ಐ ಪಿ ಎಫ್ ಕಟ್ಲೇ ಇವತ್ತು ನನಗೆ ಎಂಪ್ಲಾಯ್ ಅಂದರೆ ಅವ್ನು ಏನಾದರೂ ಮಾಡಲಿ ಅವ್ನು ಕೆಳಗಡೆ ಲೆವೆಲಿಂದ ಮೇಲ್ಗಡೆ ಮ್ಯಾನೇಜರ್ ಗಂಟ ಏನಾರು ಮಾಡಲಿ ಅವ್ನಿಗೆ ಇ ಎಸ್ ಐ ಪಿ ಎಫ್ ಆಗಲಿ ಏನು ಗೌರ್ಮೆಂಟಿಂದ ಏನೇನು ಹೋಗುತ್ತೆ ಅವ್ರಿಗೆ ಇನ್ಶೂರೆನ್ಸ್ ಕಟ್ಕೊಳ್ಳೋದು ಎಲ್ಲ ಇರಬೇಕು ಯಾರಿಗಾರ ಆ ಥರ ಕೊಟ್ಟಿರೋ ಚಲನ್ಸ್ ಏನಾದ್ರು ಇದೆಯಾ ಬೇಕಾರ ನಾನು ಒಪ್ಕೊಳ್ತೀನಿ ಸರ್ ಇದೆ ಅಂತ ಹಾಂ ಈಗ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರು ಸರಿ ಏನಾದರೂ ಮಾಜಿ ಏನಾದರೂ ಮೀಟ್ ಮಾಡಿಸಿದ್ರ ಕುಮಾರಸ್ವಾಮಿ ಅವ್ರನ್ನ ಎಷ್ಟು ಕೇಳಿದ್ರು ಒಟ್ಟು ನಿಮ್ಮಲ್ಲಿ ಎಷ್ಟು ಮೊತ್ತವನ್ನು ಕೇಳಿದ್ದಾರೆ ಡ್ರೋನ್ ಪ್ರತಾಪ್ ಸರ್ ನಾವು ಕೂತ್ಕೊಂಡು ಮನೇಲಿ ಕುದ್ದಾಗ ಮಾತಾಡ್ಕೊಂಡಾಗ ಒಂದು ಐದು ಲಕ್ಷಕ್ಕಿಂತ ಮಾತಾಡ್ಕೊಂಡ್ವಿ ಐದು ಲಕ್ಷ ಕೊಡಲಿಕ್ಕೆ ನಾನು ರೆಡಿ ಇದ್ದೆ ಆಮೇಲೆ ಒಂದು ಎರಡು ಲಕ್ಷ ರೂಪಾಯಿ ನಾನು ಕ್ಯಾಶ್ನ ನಾನು ಕೊಟ್ಟೆ ನನಗೆ ತುಂಬ ಆದ್ರಲ್ಲ ಫಸ್ಟ್ ಆಫ್ ಆಲ್ ಟಿಕೆಟು ಅನ್ನೋ ಒಂದು ಮಾತು ಜನ್ ತುಂಬ ಆಪ್ತರ ಆದ್ರಲ್ಲ ಅಂದ್ಬಿಟ್ಟು ನಾನು ಕೊಟ್ಟೆ ತುಂಬ ಆಗಿ ಚೆನ್ನಾಗಿ ಆದ್ರಲ್ಲ ಆ ಇಂದ ಪ್ರದಾಪ್ ಸರಿ ಹೋಗ್ತಿದ್ದಾರೆ ಸರ್ ಇಬ್ಬಡಿ ಒಂದು ಫ್ಯೂಚರ್ ಆಗುತ್ತೆ ಅವನಿಗೊಂದು ಸರಿ ಹೋಗುತ್ತೆ ಅಂತ ದೆನ್ ಮಾ ಕುಮಾರಣ್ಣನ ಮನೆಗೆ ಯಾವತ್ತೂ ಅವ್ರು ಕರ್ಕೊಂಡೋಗಿಲ್ಲ ಆ್ಯಂಡ್ ನನಗೆ ಮೂಲತಃ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಡೆಫಿನೆಟ್ಲಿ ಕುಮಾರಣ್ಣಗೂ ಅವ್ರಿಗೂ ಏನು ಕಾಂಟ್ಯಾಕ್ಟೇ ಇಲ್ಲ ಹೇಳಿರೋದೆ ಅಲ್ಲಿ ಕೊಟ್ಟಿರೋದೆ ಫಾಲ್ಸ್ ಇನ್ಫಾರ್ಮೇಷನ್ ಅಂತ ನನಗೆ ಇವಾಗ ಗೊತ್ತಾಗಿದೆ ಸರ್ ಇವಾಗ ನನಗೆ ಯಾವಾಗ ಸ್ವಲ್ಪ ಏನೋ ಒಂದು ಡೆಪ್ತಾಗಿ ಆಗಿ ನಾನು ಸ್ವಲ್ಪ ಅದ್ರ ಬಗ್ಗೆ ವಿಚಾರಣೆ ಮಾಡಿದಾಗ ನನ್ಗೆ ಗೊತ್ತಾಗಿದೆ ಇವರು ಸುಮ್ಮನೆ ಅವ್ರ ಹೆಸರನ್ನು ಅವತ್ತಿನ ಟೈಮಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಈಗ ಮುಂದಿನ ನಡೆ ಹೇಗೆ ಕಾನೂನು ಹೋರಾಟ ಮಾಡ್ತೀರಾ ದೂರ್ ದಾಖಲಿಸಿದ್ರ ಏನ್ ಈಗ ಈಗ ಡ್ರೋನ್ ಪ್ರತಾಪ್ ಕಡೆಯಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಸರ್ ಡ್ರೋನ್ ಪ್ರತಾಪ್ ಆಸ್ ಎ ಫ್ರೆಂಡ್ ಅವ್ನು ಇದನ್ನ ಮಾತಾಡ್ಕೊಂಡು ಇವಾಗ ನನ್ನ ಹತ್ರ ಕ್ಲಾರಿಫಿಕೇಶನ್ ತಕೊಂಡು ಎಲ್ಲ ಸಾಲ್ಡ್ ಔಟ್ ಮಾಡ್ಕೊಳ್ತೀನಿ ಅಂದ್ರೆ ನಾನು ಯಾವತ್ತೂ ನಾನು ಹೇಳಿದ್ನಲ್ಲ ಸರ್ ಅವ್ನ ನನ್ನ ಫ್ರೆಂಡ್ ನಾನು ಸಾಲ್ಡ್ ಔಟ್ ಮಾಡ್ಕೊಂಡು ನನ್ಗೆ ಯಾಕೆಂದ್ರೆ ನನಗೆ ಇವಾಗ ಆಡಿಯೋ ಲೀಕ್ ಏನಾಗಿದೆ ಈ ವಿಚಾರಕ್ಕೆ ಮಾತ್ರ ನಾನು ಏನು ಸ್ಪಷ್ಟೀಕರಣ ಕೊಡಬೇಕು ಏನು ನಡೆದಿದೆ ನಮ್ಮ ಅನ್ನೋದನ್ನ ಅದನ್ನು ಫ್ಯಾಕ್ನ ನಾನು ಹೇಳಿದ್ದೀನಿ ಯಥಾಯ್ತಾ ಬೇರೆ ಯಾವುದು ನನಗೇನು ಅವನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಕು ಇಲ್ಲ ಇನ್ನೊಂದು ಯಾವುದೂ ನನ್ನ ಹತ್ರ ಏನೂ ಇಲ್ಲ ಆ ಥರ ಏನು ನಾನು ಮಾಡಬೇಕು ಅನ್ನೋ ಯಾವ ಮನಸ್ಥಿತಿಲಿ ನನಗಿಲ್ಲ ಅವ್ರು ಮಾತಾಡಿಕೊಂಡು ನಾವು ಅಲ್ಲಿ ಇಲ್ಲೇ ಅಲಿಗೇಷನ್ ಕ್ಲಿಯರ್ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೊಳ್ಳೋಣ ಸರ್ ಇಲ್ಲ ಮೇ ಬೇರೆ ಥರ ಏನಾರು ಅಂದರೆ ಏನು ಅವ್ರೇನು ಮುಂದಕ್ಕೆ ಫಾರ್ವರ್ಡ್ ಮಾಡ್ತಾರೆ ನಾನು ಅದಕ್ಕೆ ಬೆ ನಾನು ರೆಡಿ ಇದ್ದೀನಿ ಸರ್ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಸರ್ ಇಲ್ಲಿ ಚಂದನಗೌಡ ಡ್ರೋನ್ ಪ್ರತಾಪ್ ಅವರ ಸ್ನೇಹಿತನೇ ಸೊ ಈ ಚಂದನಗೌಡಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸ್ತೀನಿ ಅಂತ ಡ್ರೋನ್ ಪ್ರತಾಪ್ ಭರವಸೆಯನ್ನು ಕೊಟ್ಟು ಐದು ಲಕ್ಷ ಐದು ಲಕ್ಷವನ್ನು ಕೇಳಿದ್ರಂತೆ ಈಗ ಚಂದನಗೌಡ ಎರಡು ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಒಟ್ಟಾರೆ ಈಗ ಚಂದನಗೌಡ ಹೇಳ್ತಾ ಇರೋದು ಡ್ರೋನ್ ಪ್ರತಾಪ್ ನನಗೆ ಮಾಡಿರುವಂತಹ ವಂಚನೆಗೆ ಮಾತುಕತೆ ಮೂಲಕವೂ ಕೂಡ ಬಗೆಹರಿಸ್ಕೊಳ್ಬೋದು ಅಂತ ಚಂದನಗೌಡರ ಒಂದು ಇದು ಕೂಡ ಆಗಿದೆ ಈವರೆಗೂ ಕೂಡ ಡ್ರೋನ್ ಪ್ರತಾಪ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ ಎನ್ನುವಂತಹದ್ದು ಚಂದನಗೌಡರ ಮತ್ತೊಂದು ಬೇಸರ ಸೊ ಒಟ್ಟಾರೆ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಸರ್ ಫ್ರೆಂಡ್ ನನಗೆ ಪ್ರತಾಪ್ ಒಬ್ಬ ಒಳ್ಳೆ ಗುಡ್ ಫ್ರೆಂಡ್ ನನಗೆ ಪ ಪ್ರತಾಪ್ನ ನಾನು ತುಂಬ ಅವ್ನು ಲೈಕ್ ಮಾಡ್ತೀನಿ ಯಾಕೆಂದರೆ ನನ್ನ ಅವನ ಒಡ್ನಾಡ್ತೀನಿ ನಾನು ಲೈಕ್ ಮಾಡ್ತೀನಿ ನಾನು ಅವನು ಏನು ಪರ್ಸ್ನಲ್ ಆಗಿದ್ವಿ ಅದನ್ನು ನಾನು ಲೈಕ್ ಮಾಡ್ತೀವಿ ಯಾಕೆ ತುಂಬ ಪರ್ಸ್ನಲ್ ಆಗಿ ನಾವು ತುಂಬ ಚೆನ್ನಾಗಿದ್ವಿ ಯಾಕೆ ನನ್ನ ಫ್ಯಾಮಿಲಿ ಮ್ಯಾಟರ್ಸು ನನ್ನ ಪರ್ಸ್ನಲ್ ಮಾಡರ್ಸ್ ಅವ್ನು ಅವ್ನು ಮಾತಾಡ್ತಿದ್ದೆ ಅವ್ನು ಫ ಅವ್ನು ಪರ್ಸ್ನಲ್ ಅವ್ನ ಫ್ಯಾಮಿಲಿ ಮ್ಯಾಟರ್ಸ್ ನಾನು ಮಾತಾಡ್ತಿದ್ದೆ ಸೊ ಆ ಥರ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ವಿ ತುಂಬ ಚೆನ್ನಾಗಿದ್ವಿ ಗಂಟು ಮಾತಾಡ್ತಿದ್ವಿ ನಾವು ಫೋನಲ್ಲಿ ನನಗೆ ಅದರಿಂದ ನಾನು ಆ ಥರವನ್ನ ನಾನು ಎಕ್ಸೆಪ್ಟ್ ಮಾಡ್ತೀನಿ ನಾನು ಆ್ಯಸ್ ಎ ಫ್ರೆಂಡ್ ಆಮೇಲೆ ಒಂದು ಮನುಷ್ಯನಾಗಿ ನಾನು ಎಕ್ಸೆಪ್ಟ್ ಮಾಡ್ತೀನಿ ಪರ್ಸ್ನಲ್ ಜೀವನದಲ್ಲಿ ಎಕ್ಸೆಪ್ಟ್ ಮಾಡ್ತೀನಿ ಬಟ್ ನಾವು ಸಾಮ ಸಮಾಜಕ್ಕೆ ಅವನು ಯಾಕೆಂದರೆ ಇವತ್ತು ಒಂದು ಒಂದು ಪಾಪ್ಯುಲರ್ ಪರ್ಸನ್ ಆಗಿದ್ದಾಗ ಅವನೀಗ ಈ ಥರ ಎಲ್ಲ ಮಾಡಿ ಕೆಟ್ಟ ಸಂದೇಶ ಕೊಡಬಾರ್ದು ಏಕೆಂದರೆ ನಮ್ಮಿಂದನೇ ಈಗ ನೆಕ್ಸ್ಟ್ ಬರೋ ಯೂತ್ಸು ಆಯಿತು ಬಿಡಪ್ಪ ನಾನು ಒಂದು ಯಾವುದೋ ಒಂದು ರಿಯಾಲಿಟಿ ಶೋ ಕರೀತಾರೆ ಇಲ್ಲ ಇನ್ನೇನೋ ಒಂದು ಮಾಡ್ತೀವಿ ನಾವು ಈ ನಾವು ತಪ್ಪು ಮಾಡಿದ್ರೆ ನಾವು ಹೈಲೈಟ್ ಆಗ್ತೀವಿ ಇದು ಆಲ್ರೆಡಿ ಬಂದ್ಬಿಟ್ಟಿದೆ ಇದು ತುಂಬಾ ಕಡೆ ನೋಡಿರ್ತೀರಾ ನೀವು ಇದೆಲ್ಲ ಇದು ಆಲ್ರೆಡಿ ಇದು ಇದು ಕ್ವಶನ್ ರೇಸ್ ಆಗಿದೆ ಆಲ್ರೆಡಿ ಏನಪ್ಪ ತಪ್ಪು ಮಾಡಿದ ಅವ್ರಿಗೆನೆ ಅಲ್ ಪ್ರತಾಪ್ ಹೋಗಿರೋದು ನನಗೆ ಬೇಸರ ಇಲ್ಲ ಬಟ್ ಸಮಾಜಕ್ಕೆ ಅಟ್ಲೀಸ್ಟ್ ನೆನ್ನೆ ಆಗೋಯ್ತು ನೆನ್ನೆ ಗಂಟೆ ಎಲ್ಲ ಮುಗಿದೋಯ್ತು ಇವತ್ತಿಂದ ಅಟ್ಲೀಸ್ಟ್ ಒಳ್ಳೆ ಸಂದೇಶ ಸಾರಕ್ಕೆ ಟ್ರೈ ಮಾಡಲಿ ಆಮೇಲೆ ಸಮಾಜಕ್ಕೆ ದಯವಿಟ್ಟು ಏನು ಗೊತ್ತಾ ಎಲ್ಲೂ ಸುಳ್ಳು ಮಾಹಿತಿ ಕೊಡಬಾರ್ದು ಒಂದು ನನ್ನ ಸೈಂಟಿಸ್ಟ್ ಅಂತ ಹೇಳ್ಕೊಳ್ಳೋದಾಗ್ಲಿ ಇಲ್ಲ ನನ್ನ ರೋನ್ ಮ್ಯಾನುಫ್ಯಾಕ್ಚರ್ ಅಂತ ಹೇಳ ಹೇಳೋದಾಗ್ಲಿ ಗೊತ್ತಿದೆ ನಿಮಗೆ ಗೊತ್ತಿದೆ ಸೈಂಟಿಸ್ಟ್ ಅಂದ್ರೆ ಅರ್ಥನೇ ಅದಕ್ಕೆ ಮೀನಿಂಗೇ ಬೇರೆ ಇದೆ ಅವ್ರ ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ದಾರೆ ಅದು ತಪ್ಪು ಅದು ಇನ್ಸ್ಟಾಗ್ರಾಮ ನನಗೆ ನೆನೆ ಮಾತಾಡುವಾಗ ಹೇಳಿದ್ರು ಅದು ತಪ್ಪು ಮೀನ್ಸ್ ಆತರ ಎಲ್ಲ ಬೇಡ ಬೇಡ ನಾನು ಮನುಷ್ಯ ನಾನೊಬ್ಬ ಸಾಮಾನ್ಯ ಮನುಷ್ಯ ಅವತ್ತೇನೋ ತಪ್ಪಾಗಿದೆ ಇವತ್ತು ನಾನು ಸರಿ ಮಾಡ್ಕೊಂಡು ಹೋಗ್ತೀನಿ ಅಂತ ಅವರು ಎಲ್ಲಾದಕ್ಕೂ ರೆಡಿ ಇದ್ರೆ ನಾನು ಕೂಡ ಅವ್ರಿಗೆ ಸಪೋರ್ಟ್ ಫೋನ್ ಮಾಡ್ತಾರ ಸರ್ ಈ ಕ್ಷಣ ಮಾಡಿದ್ರೆ ರಿಸೀವ್ ಮಾಡಲ್ಲ ಅಂದ್ಕೊಳ್ತೀನಿ ಬಟ್ ನನಗೆ ಯಾವತ್ತೂ ಮೂರು ಒಂದು ಅವರು ಬಂದು ಈಜು ಕಡೆ ಪ್ರಾ ಇದರಿಂದ ಬಿಗ್ ಬಾಸಿಂದ ಬಂದು ಈಜು ಕಡೆಯಿಂದ ಒಂದು ದಿವಸನೂ ನನಗವ್ರಿಗೂ ಕಮ್ಯುನಿಕೇಷನ್ ಮಾಡೋಕ್ಕೆ ಆಗ್ತಾ ಇಲ್ಲ ಒಂದು ಆಮೇಲೆ ಸಾರಂಗ್ ಫೋನಿಂದ ಒಂದೇ ಒಂದು ಸಲ ಅವತ್ತು ನೈಟ್ ಮಾತಾಡಿದ್ವಿ ಜಸ್ಟ್ ಟೂ ಮಿನಿಟ್ಸ್ ಎಲ್ಲೂ ಏನು ಮುಂದೆ ಮುಂದೇನು ಸದ್ಯಕ್ಕೇನು ಮಾತಾಡೋಕೆ ಹೋಗ್ಬೇಡ ಇದ್ರ ಬಗ್ಗೆ ಆಯಿತಾ ಕಂಪನಿ ಕಂಪನಿ ಬಗ್ಗೆ ಈಗ ಸಾಲ್ಟ್ ಔಟ್ ಮಾಡ್ಕೊಳ್ತೀನಿ ಎಲ್ಲ ಅಂತ ಅಂದ್ಬಿಟ್ಟು ಒಂದೆರಡು ನಿಮಿಷ ಮಾತಾಡಿದ್ರು ಸರ್ ಅಷ್ಟೇ ಹಾಗಾದ್ರೆ ಈಗ ಮುಂದೆ ಕಾನೂನು ಹೋರಾಟಗಳು ಮುಂದುವರಿಬೋದ್ರಿಂದ ಸರ್ ಈಗ ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅದ್ರ ಮೇಲೆ ನಾನು ಏನು ಮಾಡಬೇಕು ಅನ್ನೋದನ್ನ ನೆಕ್ಸ್ಟು ನಾನು ಯೋಚನೆ ಮಾಡ್ತೀನಿ ಸರ್ ಅವರು ಇಲ್ಲಿಗೆ ಇಲ್ಲ ನಾನು ಮಾಡಿರೋದು ತಪ್ಪು ಚಂದನಿಗೆ ನಾನು ಫಾಲ್ಸ್ ಪ್ರಾಮಿಸ್ ಕೊಟ್ಟಿರೋ ತಪ್ಪು ಅಂತ ಅನಿಸಿ ಇಲ್ಲ ಚಂದನ್ ವಿಕೆಟ್ ಕ್ಲಿಯರ್ ಇಯರ್ ಇಟ್ ಸೆಲ್ಫ್ ಅಂದರೆ ಓಕೆ ಇಲ್ಲ ನಾನು ಫಾಲ್ಸ್ ಪ್ರಾಮಿಸ್ ಕೊಟ್ಟೇ ಇಲ್ಲ ಆಮೇಲೆ ಕೆಲವೊಂದು ಯಾರೋ ಕಮೆಂಟ್ಸ್ ಹಾಕ್ತಾರೆ ಆಡಿಯೋ ಅವ್ರದ್ದೇ ಇಲ್ಲ ಎಲ್ಲಿ ಬೇಕು ಸರ್ ಅದನ್ನ ಅವ್ರನ್ನೇ ನೀವು ಕೇಳಿ ಪ್ರತಾಪ್ ಇಲ್ಲ ಅಂದ್ರೆ ನಾನು ಆಯ್ತು ಸರ್ ಅದಕ್ಕೆ ಪ್ರತಾಪ್ ಇಲ್ಲ ಅಂದ್ರೆ ಅವ್ರು ಬೇಕಾದ್ರೆ ಕಾನೂನು ಮುಖಾಂತರನೇ ಈ ಆಡಿಯೋ ನಂದುಲ್ಲ ಅಂತ ಅವರು ಪ್ರೂವ್ ಮಾಡಿದ್ರೆ ನಾನು ಖಂಡಿತ ರೆಡಿ ಇದ್ದೀನಿ ಸರ್ ಇವಿಷ್ಟು ಚಂದನ್ ಗೌಡರ ಆರೋಪ ಡ್ರೋನ್ ಪ್ರತಾಪ್ ವಿರುದ್ಧ ಬೆಂಬಿಲತೆ ಕಾಡ್ತಾ ಇದೆ ಆರೋಪಗಳು ಈ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ಕ್ಯಾಮ್ರಾಮನ್ ಯುವರಾಜ್ ಜೊತೆ ಮುಸ್ತಫಾ ಫ್ರೀಡಮ್ ಟಿವಿ